ಈ ವಿವಾದಗಳು ಎಲ್ಲಿ ಪ್ರಾರಂಭ ಆಯಿತು ಅನ್ನೋದು ಈ ಬುಡಕಟ್ಟು ಜನಾಂಗ ಕೂಕಿ ಸಮಾಜದವರು ಅದರ ಜೊತೆಯಲ್ಲಿ ಈ ಗಾಂಜಾ ಬೆಳೆಸುವಂಥ ಸಂಪ್ರದಾಯ ಅಲ್ಲಿ ಗಾಂಜಾ ಬೆಳೀಲಿಕ್ಕೆ ಸರ್ಕಾರವೇ ಅನುಮತಿಗಳನ್ನು ಕೊಟ್ಟಿದೆ ಅದರಿಂದ ಮ್ಯಾನ್ಮಾನ್ ಅವರು ಬಂದು ಸೇರಿಕೊಂಡಿದ್ದಾರೆ ಈ ಎಲ್ಲ ಸಂಪ್ರದಾಯ ಈ ಎಲ್ಲ ವ್ಯವಸ್ಥೆಗಳಿಂದಾಗಿ ನಾಗರಿಕ ಸರ್ಕಾರ ಬಂದು ಆಡಳಿತ ನಡೆಸುವಂಥ ಮಟ್ಟದಲ್ಲಿ ಅನೇಕ ಸಮಸ್ಯೆಗಳು ಅದಕ್ಕೆ ಬಂದುಬಿಟ್ಟಿದೆ ಮೋದಿ ಮೋದಿ ಯಾಕೆ ಮಾತಾಡ್ತಿಲ್ಲ ಮಾತಾಡ್ತಿಲ್ಲ ಅದನ್ನೇ ಕೇಳಿದೆ ಬಂದುಬಿಟ್ಟಿದೆ ಹಾಗಾಗಿ ಈಗ ಅಲ್ಲಿ ಸದ್ಯಕ್ಕೆ ಕಾನೂನು ಸ್ಯವಸ್ಥೆ ಮಾಡಿಸೋದಕ್ಕೆ ಕೇಂದ್ರದಿಂದ ಕೇಂದ್ರ ಪಡೆಗಳು ಹೋಗಿವೆ ಸೈನಿಕರೇ ಹೋಗಿ ಅಲ್ಲಿ ಶಾಂತಿ ವ್ಯವಸ್ಥೆಯನ್ನು ಕಾಪಾಡಿಕೊಳ್ತಿದ್ದಾರೆ ಜಾತೀಯತೆ ಮೈ ಮತೀಯತೆ ಮತ್ತು ಗಾಂಜದ ಅಮಲು ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ ರಾಷ್ಟ್ರೀಯತೆಯನ್ನು ವಿರೋಧಿಸುವಂತಹ ಮಟ್ಟದಲ್ಲಿ ಕೆಲವು ಸಂಘಟನೆಗಳು ಅಲ್ಲಿ ಕೆಲಸ ಮಾಡ್ತಿದೆ